ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:14. ಇವತ್ತು 18th May 2024 ಸ್ಯಾಟರ್ಡೇ, ಶನಿವಾರ, ರೆಕಾರ್ಡೆಡ್ ಡೇಟು. ನಮ್ಮ ಮಹಾಸಂಚಿಕೆ ನಂಬರು 2959 2959. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್. 100 ಮುಗಿಸಿ ಈಗ 101 ಪ್ರವೇಶ ಮಾಡ್ತಾ ಇದ್ದೀವಿ. ಇದಕ್ಕೆ ಒದಗಿ ಬಂದಂಥ ರಾಗ 101 ಆಯಿತು. ಒಂದು ಕಲ್ಯಾಣ, ಕಲ್ಯಾಣಿ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಈ ಒಂದು ನಮ್ಮ ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದ ನಮ್ಮ ಆರಾಧ್ಯ ದೇವಿ ಲಲಿತಾ ಮಹಾತರಿ ಪ್ರಸಂದ್ರಿಯ ಕೃಪಾ ಕಟಾಕ್ಷ ಇಡೀ ಪ್ರಪಂಚಕ್ಕಿರಲಿ ಎಂದು ಆಶಿಸ್ತ ಈ 101ನೆಯ ವಿಚಿತ್ರ ಮನಸ್ಸಿನ ಸ್ಥಿತಿ ಹೇಗಿದೆ ಇದು ಮತ್ತು ಮುಂದಿನದು ಅಪ್ಲೋಡ್ ಆಗುವಂಥ ಡೇಟು. ಒಂದೆರಡು ದಿವಸ ಮರ್ತಿದ್ದೆ, ಅದನ್ನು ಗ್ಯಾಪ್ಸಿದ್ದೀರಾ. 21st May 2024, ದಟ್ ಈಸ್ ಆನ್ ಟ್ಯೂಸ್ಡೇ. ಇವತ್ತು ಈಗ ಮಾಡೋದು, ಮುಂದಿನದು ಎರಡು ಅಪ್ಲೋಡ್ ಆಗುತ್ತೆ. ಈಗ ಈ ಸಕಾರಾತ್ಮಕವಾದ ಮನೋಭಾವನೆ ನಿನ್ನೆ ಆರಂಭ ಮಾಡೋದು. ಇದುವರೆಗೂ ನಕಾರಾತ್ಮಕವಾದ್ದು ಹೇಗಿತ್ತು ಅಂದರೆ ಒಂದು ಕತ್ತಲಿಂದ ಬೆಳಕು ನಡೆಗೆ ಹೋಗ್ತಕ್ಕಂಥದ್ದು. ಅದಕ್ಕೆ ನಾವು ಭರವಸೆ ಕಳೆದುಕೊಳ್ಳೋದಕ್ಕೆ ನಾವೇನು ಮಾಡ್ತಾಯಿದ್ವು,
ಸ್ಫೂರ್ತಿ ಹೊರಟೋಗೋದು, ಆಮೇಲೆ ನಿಯಮಗಳನ್ನು ಪಾಲಿಸ್ತಾ ಇದ್ದಿರೋದು, ಕೆಲವೆಲ್ಲ ಲಾ ಆಫ್ ದಿ ನೇಚರ್ ಇರುತ್ತೆ. ಎಗೇನೆಸ್ಟ್ ಲಾ ಆಫ್ ದಿ ನೇಚರ್, ಅದಕ್ಕೆ ನಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ನು ನೇಚರೇನೆ. ನಾವು ಅದಕ್ಕೆ ಎಗೇನೆಸ್ಟಾಗಿ ಆಹಾರ ವಿಹಾರ ವಿಚಾರ ಇವುಗಳಲ್ಲಿ ನಾವು ಎಗೇನೆಸ್ಟಾಗಿ ಹೋದಾಗ ಏನಾಗುತ್ತೆ, ಎಲ್ಲ ಅಡ್ವರ್ಸ್ ಎಫೆಕ್ಟ್ ಬರುತ್ತೆ. ಆವಾಗಲೇ ವಿಚಿತ್ರ ಮನಸ್ಸು ಹುಚ್ಚುಚ್ಚಾಗಾಡೋದು, ಮನಸ್ಸಿನ ಸ್ವರೂಪನ ಮನಸ್ಸು ಒಂದು ರೀತಿಯಾದ, ಅದಕ್ಕೆ ಮನಸ್ಸನ್ನ ಎಲ್ಲರೂ ಹೇಳೋದು ನಮ್ಮ ಪಾಣಿನಿ ತನ್ನ ವ್ಯಾಕರಣದಲ್ಲಿ ಹೇಳೋದನ್ನ. ನಮ್ಮ ಸಂಸ್ಕೃತದಲ್ಲಿ ಲಿಂಗ ಬಹಳ ಮುಖ್ಯ, ಅಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಮನಸ್ಸನ್ನು ನಪುಂಸಕಲಿಂಗ ಅಂತ ಕರೀತಾನೆ ನೋಡಿ. ಅದರಿಂದ ಇದು ಹೇಗೆ ಬೇಕಾದ್ರೂ ಆಗ್ಬೋದು, ಇದೊಂದು ಬಹಳ ವಿಶೇಷವಾದ್ದು ಮನಸ್ಸು ಅನ್ನೋದು ನಪುಂಸಕಲಿಂಗ. ಯಾಕೆ ಅಂದರೆ ಅದಕ್ಕೆ ಅದು ಹೇಗೆ ಟೇಮ್ ಮಾಡ್ಬೋದು, ಅದು ನಿಯಮಗಳನ್ನು ಪಾಲಿಸಲಿ ಆಗ ನಾವು ಆಶಾವಾದಿ ಆಗ್ತೀವಿ. ಅಂದರೆ ಯಾವಾಗಲೂ ನಾವು ಪಾಸಿಟಿವ್ ಥಿಂಕಿಂಗ್, ಎಸ್ ಹೋಪ್, ಹೋಪ್ ಕಳ್ಕೊಳ್ಳೇಬಾರ್ದು. ಆಶಾವಾದಿ ಯಾವಾಗಲೂ ತಾನು ಮಾಡುವ ಕಾರ್ಯಕ್ಕೂ ಅದರ ಪರಿಣಾಮಕ್ಕೂ ಸಂಬಂಧವಿದೆ ಎಂದು ನಂಬುತ್ತಾನೆ. ಎಸ್, ನಾ ಮಾಡಿದ್ದೀನಿ ಒಳ್ಳೆ ಕೆಲಸ, ಅದರಿಂದ ನನಗೆ ಒಳ್ಳೇದು ಬಂದೇ ಬರುತ್ತೆ. ಅಂದರೆ ಮಾಡುವಾಗಲೇ ಕರ್ತವ್ಯದಲ್ಲಿ ನಾವು ನಮ್ಮ ಮನಸ್ಸಿಗೆ ಗೊತ್ತಾಗೋಗ್ಬಿಡುತ್ತೆ ನಾವು ಮಾಡ್ತಿರೋ ಕೆಲಸ ಇನ್ನೊಬ್ಬರೇ ಓ ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅನ್ನೋದೆಲ್ಲ ಸುಳ್ಳು. ನಮಗೆ ಗೊತ್ತಿದ್ದು ಮಾಡ್ತಿರ್ತೀವಿ ಎಷ್ಟೋ ಜನ. ಅದರಿಂದ ಇದರಿಂದ ಇನ್ನೊಬ್ಬರ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಫಸ್ಟು ಅದು ನೋಡ್ಕೊಬೇಕು. ಮತ್ತೆ ಮನಸ್ಸು ಅನ್ನೋದನ್ನ ಹೇಳಿದ್ನಲ್ಲ, ನಪುಂಸ ಹೀಗೆ ಬೇಕಾದ್ರೂ ಆಗುತ್ತೆ ಆಗಬೇಕಾದ್ರೆ. ಆದ್ದರಿಂದ ಈ ನಾವು ಆಡೋ ಮಾತು ಇನ್ನೊಬ್ಬರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಇದೊಂದೇ ನೋಡಿ ಮನುಷ್ಯನಿಗೆ ಇಡೀ ನೋಡ್ಕೊಂಬರೋಣ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಹಾಳು ಮಾತಿಂದ ಎಷ್ಟು ಆಡದೇ ಇದ್ದ ಮಾತು. ಆಮೇಲೆ ಆಡುವಾಗ ಆಡೋಲ್ಲ, ಆಡಬಾರ್ದೇ ಇದ್ದಾಗ ಆಡ್ಬಿಡ್ಬೋದು. ದೀಸ್ ಆರ್ ಆಲ್ ದಿ ಥಿಂಗ್ಸ್. ಯಾವಾಗ ಅದರಿಂದ ಏನೂ ಗೊತ್ತಾಗಲಿ ಅಂದರೆ ಕೀಪ್ ಮಮ್ ಅಂತಾರೆ. ಅದಕ್ಕೆ ಮೌನವೇ ಆಭರಣ, ಏನೂ ಗೊತ್ತಿಲ್ಲದ್ರೆ ಕೀಪ್ ಕ್ವೈಟ್. ನೋಡಿ, ಅದು ಆಡಿಬಿಟ್ರೆ ವಾಪಸ್ ತೊಗೊಳ್ಳೋಕ್ಕಾಗಲ್ಲ. ಅದಕ್ಕೆ ಅದು ಮುತ್ತು ಒಡೆದ್ರೆ ಹೋಯಿತು, ಮಾತು ಆಡಿದ್ರೆ ಹೋಯಿತು. ಅದನ್ನು ಜ್ಞಾಪಿಸ್ಕೊಂಡು ತಾನು ಮಾಡುವ ಕಾರ್ಯಕ್ಕೂ ಅದರ ಪರಿಣಾಮಕ್ಕೂ ಸಂಬಂಧವಿದೆ ಎಂದು ನಂಬುತ್ತಾನೆ. ಆದರೆ ಕಾರ್ಯ ಮತ್ತು ಪರಿಣಾಮದಲ್ಲಿ ವಿಶ್ವಾಸ ಹೊಂದಿರುತ್ತಾನೆ. ನಮಗೆ ಮೊದಲು ಇದುವರೆಗೂ ನೋಡಿ ನೆಗೆಟಿವ್ ಹೇಳಾಯಿತು, ಈಗ ನಾವು ಮಾಡೋ ಕೆಲಸದಲ್ಲಿ ಎಸ್ ನಾನೀಗೊಂದು ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು 21ನೇ ತಾರೀಕು ಮಂಗಳವಾರ ಅಪ್ಲೋಡ್ ಆಗಬೇಕು ಅಂತ ನಾನು ಇಂಗ್ಲೆಂಡ್ ಕಡೆ ಬರ್ಕೊಂಬಂದಿದ್ದೀನಿ. ಅದನ್ನ ನಾನು ಚಾಚು ತಪ್ಪದೆ ಆ ದಿವಸ ಬೆಳಗ್ಗೆ, ಈಗಂತೂ 7 ಗಂಟೆಯಿಂದ 7 ಕಾಲಲ್ಲಿ ಒಂದು ಬಂದುಬಿಡುತ್ತೆ. ಭಾಳ ಚೆನ್ನಾಗಿದೆ ಸರ್ ಐಡಿಯಲ್ಲು, 15 ನಿಮಿಷ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲಸಕ್ಕೆ ಹೋಗೋರು. ನೆಕ್ಸ್ಟು 7:20, 7:08 2 ಬಂದುಬಿಡುತ್ತೆ. ಇದನ್ನೇ ಸ್ಟಿಕಾನ್ ಮಾಡಿ ಇದಕ್ಕೆ ನಾವೇನು ಮಾಡಿದ್ದೀವಿ, ಮಾಡಿ ಇಟ್ಕೊಂಬಿಟ್ಟಿದ್ರೆ ನೆಕ್ಸ್ಟ್ ಡೇಗೆ ಇದು ಅನುಕೂಲ ಆಗ್ತಾಯಿದೆ. ಸುಮಾರು ನೋಡ್ತಾ ಇದ್ದೀನಿ, ವ್ಯೂಸು ಚೆನ್ನಾಗಿ ಬರ್ತಾ ಇದೆ, ಸಬ್ಸ್ಕ್ರೈಬ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆಮೇಲೆ ಕಾಮೆಂಟ್ಸು ತುಂಬ ಬರ್ತಾ ಇದೆ, ಒಳ್ಳೊಳ್ಳೆ ಪಾಸಿಟಿವ್ ಕಾಮೆಂಟ್ಸ್. ಅಂದರೆ ಮನಸ್ಸಿನ ಮೇಲೆ ಈ ಪೆಕ್ಯುಲಿಯರ್ ಮೈಂಡ್ ಬಗ್ಗೆ ಎಲ್ರಿಗೂ ಇರುತ್ತೆ ನೋಡಿ ಮನಸ್ಸು. ಆದ್ದರಿಂದ ನನ್ನ ಬೇರೆ ಪ್ರೀವಿಯಸ್ ಕೆಲವು ವಿಡಿಯೋಸ್ ನೋಡಿದ್ರೆ ಇದಕ್ಕೆ ಬಂದಿರೋಷ್ಟು ಪ್ರತಿಕ್ರಿಯೆ, ವ್ಯೂಸು, ಆಮೇಲೆ ಕಾಮೆಂಟ್ಸು, ಜೊತೆಗೆ ಸಬ್ಸ್ಕ್ರಿಪ್ಷನ್ ಎಲ್ಲವೂ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಅವರ್ಸ್ ಆಲ್ಸೋ, ನಂಬರ್ ಆಫ್ ಅವರ್ಸ್ ದೇ ಆರ್ ವ್ಯೂಯಿಂಗ್. ಯಾಕೆಂದರೆ 15-16 ನಿಮಿಷಕ್ಕೆ ಮುಗಿದೋಗುತ್ತೆ. ಒಬ್ಬರು ಹೇಳಿದರು, ಸರ್ ಕೆಲಸಕ್ಕೋ ಕಾರಲ್ಲಿ ಹಾಕೋತೀವಿ, ನಮ್ಮದು ಡಿಸ್ಟೆನ್ಸ್ ಗೊತ್ತಾಗಬೇಕಾದ್ರೆ ನಿಮ್ದು 2:35 ನಿಮಿಷದೊಳಗಡೆ ನಾವು ಅಲ್ಲಿ ಇದರಲ್ಲಿ ನಿಲ್ಲಿಸೋ ಹೊತ್ತಿಗೆ ಪಾರ್ಕಿಂಗ್ ಪ್ಲೇಸಲ್ಲಿ ಚಕ್ ಅಂತ ನಿಂತ್ಕೊಳತ್ತೆ ಸರ್. ನಿಜವಾಗ್ಲು ನೋಡಿ, ಇದೆಲ್ಲ ಕೆಲವು ಇದೆ ಸಕಾರಾತ್ಮಕ ಮನೋ. ಮಾಡೋರಿಗೂ ಒಂದು ಖುಷಿ, ಅದನ್ನು ತಾವು ಸುಸಂಸ್ಕೃತ ವಿಡಿಯೋ ವೀಕ್ಷಕರಿಗೂ ಖುಷಿ. ಆದ್ದರಿಂದ ನಾವು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರಬೇಕೆಂಬ ಸ್ವಾಮಿ ವಿವೇಕಾನಂದ ನುಡಿಗಳು ನನಗೆ ಜ್ಞಾಪಕ ಬರುತ್ತೆ, ಅದನ್ನು ಗುರುತಾಕೊಂಡಿದ್ದೀನಿ. ಏನು ಹೇಳ್ತಾರೆ ಮುಂದೆ, ಸ್ವಾಮೀಜಿಯವರ ಪ್ರಕಾರ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಎಸ್, ಸೆಲ್ಫ್ ಕಾನ್ಫಿಡೆನ್ಸು ಗೊತ್ತಾಗ್ಬಿಟ್ರೆ ನಮ್ಮಲ್ಲಿ ಎಸ್ ನಾ ಮಾಡ್ತಾ ಇರೋ ಕೆಲಸ ಎಲ್ರಿಗೂ ಅನುಕೂಲ ಆಗುತ್ತೆ. ನನಗೆ ಮೊದಲು ನನಗಿಂದು ಈ ಕೆಲಸದ ಮೇಲೆ ನನಗೆ ಗೌರವ ಇದೆ, ಶ್ರದ್ಧೆ ಇದೆ, ಶ್ರದ್ಧಾವಾನ್ ಲಭತೆ ಜ್ಞಾನ, ನನಗೆ ಭಕ್ತಿ ಇದೆ. ಇನ್ನೊಬ್ಬರ ಮೇಲೆ ಇದು ಒಳ್ಳೆಯ ಪರಿಣಾಮ ಬೀಳುತ್ತೆ, ಅಥವಾ ಏನೂ ಒಳ್ಳೇದು ಬೀಳದೆ ಇದ್ರೂ ದುಷ್ಪರಿಣಾಮ ಅಂತೂ ಬೀಳೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು, ನಮ್ಮಲ್ಲಿರುವ ಸರ್ವಶಕ್ತನಾದ ಆತ್ಮನಲ್ಲಿ ನಂಬಿಕೆ ಇರಬೇಕು. ಇದು ಯಾವ ದೇವರ ಆತ್ಮ ಅಂತ ಹೇಳಿಲ್ಲ, ಪ್ರತಿಯೊಂದು ಈವನ್ ನಾಸ್ತಿಕ ಆಗಿರಲಿ ಮತ್ತೊಂದಾಗಿರಲಿ ಅಲ್ಲೊಂದು ಆತ್ಮ ಇರುತ್ತೆ. ಅದಕ್ಕೆ ನೈನನ್ ಚಿಂದಂತಿ ಶಸ್ತ್ರಾಣಿ ನೈನನ್ ದಹತಿಪ, ಆತ್ಮಕ್ಕೆ ಸಾವಿಲ್ಲ, ಆತ್ಮ ಸದಾ ಮೌನ.
ಅದರಿಂದ ವೆನ್ ಯುವರ್ ಆತ್ಮ ಇಸ್ ಸದಾಮೌನ, ನೀನು ಮಾತಾಡಬೇಕಾದ ಸಂದರ್ಭದಲ್ಲಿ ವಿವೇಕದಿಂದ ಮಾತಾಡಿದ್ರೆ ಮಾತಾಡು, ಇದ್ದರೆ ಮೌನ, ಆತ್ಮದ ಜೊತೆ ಮೌನವಾಗಿರು ಅನ್ನೋದನ್ನ ಹೇಳೋದನ್ನ ಈ ಕಾಲಕ್ಕೆ ನಾವು ಅಳವಡಿಸ್ಕೋಬೇಕಾಗುತ್ತೆ ಸ್ವಾಮೀಜಿಯವರು ಹೇಳಿರೋದನ್ನ. ಆಗ ಅತ್ಯುತ್ತಮವಾದದ್ದೆಲ್ಲ ನಮಗೆ ಸಿಗುತ್ತದೆ. ಸುಮ್ಮನೆ ಇದ್ದುಬಿಟ್ರೆ ಏನೂ ಅರ್ಥ ಆಗಲಿಕ್ಕೆ, ಸುಮ್ಮನೆ ಇದ್ದೋನ್ನ ಬ್ರಹ್ಮನೂ ಗೆಲ್ಲಾರ. ಸ್ವಾಮೀಜಿ ಹೇಳಿದ್ದನ್ನು ಶ್ರದ್ಧೆಯಿಂದ ಪಾಲಿಸಿದರೆ, ನಕಾರಾತ್ಮಕ ಭಾವನೆ ಇಲ್ಲದಿದ್ದರೆ ಆಶಾವಾದಿಯು ಖಂಡಿತ ಯಶಸ್ಸು ಪಡೆಯುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಯಶಸ್ಸು ಕೀರ್ತಿ ಅಂತ ಹಿಂದೆ ಮಾಡಿದ್ದೀನಿ. ಯಶಸ್ಸು ಕೀರ್ತಿ ಬರಬೇಕಾದ್ರೆ ನಿಮ್ಮ ಈ ಮನಸ್ಸು ಪೆಕ್ಯುಲಿಯರ್ ಮೈಂಡ್ನ ಒಂದು ನಿಯಂತ್ರಿ ನಿಖಿಲೇಶ್ವರಿ. ನಿಖಿಲ ಅಂದರೆ ಇಡೀ ವರ್ಲ್ಡ್ ಅಂತ. ಎಲ್ಲರೂ ಕೂಡ ಅದಕ್ಕೆ ನಾಲ್ಗೆ ಜರಾ ಕಂಟ್ರೋಲ್ ಮೇ ರಖೋ, ನಾಲ್ಕು ಭಾಷೆಯಲ್ಲೂ ಇದೆ ಅಂದರೆ ನಾಲ್ಗೆನ್ನು ಹಿಡಿತದಲ್ಲಿ ಇಟ್ಕೊಂಡಿರಬೇಕು. ಇದು ಎರಡು ಥರದಲ್ಲಿ, ಮೊದಲು ಮಾತು, ಎರಡನೇದು ಆಹಾರ. ನೋಡಿ ತಿನ್ನುವಾಗ ಯಾವುದೇ ಆಹಾರ ಇರಲಿ, ಅದನ್ನ ಒಂದು ಮ್ಯಾಕ್ಸಿಮಮ್ 32 ಸಲ ಚೂ ಮಾಡಿ ಒಂದು ಮಾರ್ಸಲ್ಲು ಒಂದು ತೊತ್ತು ತಿನ್ಬೇಕಾದ್ರೆ ಒಂದು ನಿಮಿಷ ಆಗ್ಬೋದು. ಆದರೆ ಅದು ಒಳಗೆ ಹೋದ ಮೇಲೆ ಅದಕ್ಕೆ ಅದರ ಅಂದರೆ ತೊಟ್ಟಿ ಅದರಕ್ಕೆ ಸಿಹಿ, ಉದುರಕ್ಕೆ ಕಹಿ ಅದು. ಆಮೇಲೆ ಅದರ ಕೆಪ್ಯಾಸಿಟಿನೇ ಚೇಂಜ್ ಆಗಿಬಿಡುತ್ತೆ, ವೋಲ್ಟೇಜ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ಏನೇನೋ ಆಗಬಾರ್ದು ಇದ್ದಿದ್ದೆಲ್ಲ ಆಗುತ್ತೆ. ಸೊ ಎರಡೂ ಮಾಡೋದು ಈಗ ನಾಲ್ಗೆ ಕೆಲಸ. ಯಾಕೆ ನಾಲ್ಗೆ, ಅದಕ್ಕೆ ಮೂಳೆ ಇಲ್ಲ, ಅದಕ್ಕೆ ಮೂಳೆ ಇಲ್ಲದೆ ಇದ್ದಿದ್ದು ಒಂದು. ಆಮೇಲೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಅಂತೆ, ಮನೆಯಲ್ಲೋ ಒಂದು ಒದ್ದೆ, ಅದು ಒಂದು ಸ್ಟ್ರಾಂಗೆಸ್ಟ್ ಮಾಂಸ ಅಂದರೆ ನಾಲ್ಗೆ ಅಂತ ನೋಡಿ. ಅಂದರೆ ಬಿಕಾಸ್ ನಾವು ಆಡೋ ಮಾತು, ಯಾಕಂದರೆ ಏನೇನೋ ತಿನ್ನುತ್ತಲ್ಲ ಆಹಾರ, ಕಹಿ ಸಿಹಿ ಷಡ್ರಸಗಳನ್ನು ತಿಂದು ಪಾಪ ಅದಕ್ಕೆ ಎಷ್ಟು ನಾವು ಕಷ್ಟ ಕೊಟ್ಟು ಒಳಗೆ ತುರುಕ್ತೀವಿ, ತುರುಕದ ಮೇಲೆ ಆಗೋ ಕೆಲಸ. ಅದೇ ರೀತಿ ಮಾತನ್ನೂ ಕೂಡ ಹೊರಗೆ ತುರುಕ್ತೀವಿ. ಇವೆರಡೂ ಕೂಡ ಒಳಗೆ ಹೊರಗೆ, ಒಳಗೆ ಸಾಧನೆ ಹೊರಗೆ ವೇದನೆ ಅಂತಲೂ ತಳ್ತಳ್ಕನೂ ಮಾಡಿ ಹೇಳ್ತಾರೆ. ಅದನ್ನ ಇವೆರಡೂ ಆಗತ್ತೆ. ಆದ್ದರಿಂದ ಆಶಾವಾದಿಯು ಖಂಡಿತ ಯಶಸ್ಸು ಪಡೆಯುತ್ತಾನೆ. ನಾಲ್ಕೆ ಕಂಟ್ರೋಲ್ ಇಟ್ಕೊಂಡು. ಒಮ್ಮೆ ಒಬ್ಬ ವ್ಯಕ್ತಿ ಕಾಯಿಲೆ ಬಿದ್ದಾಗ ಅವರು ಸ್ವಾಮೀಜಿಯವ್ರ ಹತ್ರ ಹೋಗ್ತಾರೆ. ಅವರು ಪತ್ರ ಬರೆದರು ಏನಂತ ಅಂದರೆ, ನಿನಗೆ ಕಾಯಿಲೆ ಇಲ್ಲವೆಂದು ಸಕಾರಾತ್ಮಕವಾದ ವೇದಾಂತದ ಚಿಂತನೆಯನ್ನು ರಕ್ತನಾಳದ ಒಳ ಹೋಗಿಸು. ನೋಡಿ ನಮ್ಮಲ್ಲಿ ಬ್ಲಡ್ ವೆಸಲ್ಸ್ ತುಂಬ ಇರುತ್ತೆ, ಅದಕ್ಕೆ ಹೋಗಿಸು ಅಂತಾರೆ. ಅಂದರೆ ಸಕಾರಾತ್ಮಕವಾದ ಮನೋಭಾವನೆಯಿಂದ ಎಷ್ಟೋ, ಅದೇ ಸೈಕೋಸ್. ಈಗ ಆಲ್ ಡಾಕ್ಟರ್ಸ್ ಸೇಸ್ ರೋಗದ ಮೇಲ್ನೋಟ ಅಥವಾ MRI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದಕ್ಕೆ ಸಿಗೋ ಸ್ಥಿತಿಗಿಂತ ನಮ್ಮ ಮಾನಸಿಕ ಸ್ಥಿತಿಯನ್ನು ಸಕಾರಾತ್ಮಕವಾಗಿ ಇಟ್ಕೊಂಡ್ರೆ 50% ಆಫ್ ದಿ ನಮ್ಮ ಡಿಸೀಸಸ್ನ ನಾವು, ಅಂದರೆ ಪ್ರಕೃತಿ ನಮ್ಮಲ್ಲಿ ಸೆಲ್ಫ್ ಕ್ಯೂರಿಂಗ್ ಮೆಥಡ್, ಇಮ್ಯೂನ್ ಸಿಸ್ಟಮ್. ಅದೇ ತಾನೇ ನಮ್ಮ ಈಗ 2 ವರ್ಷದಿಂದ ಈಗ ನಮಗೆ ಕೋವಿಡ್ ಬಂದಾಗ ಇಡೀ ವರ್ಲ್ಡಲ್ಲಿ ಇಮ್ಯುನೋಗ್ಲೋಬಿನ್ ಜಾಸ್ತಿ ಮಾಡೋಕ್ಕೋಸ್ಕರ ಕೋವಿಶೀಲ್ಡು, ಕೋವ್ಯಾಕ್ಸಿನ್ನು, ಸ್ಪೂಟ್ನಿಕ್ಕು ಇವೆಲ್ಲ ಕಂಡುಹಿಡಿದಿದ್ದು. ನಾಟ್ ರೋಗ ಹೋಗಲಿ ಅಂತಲ್ಲ, ನಾವು ಬಂದರೆ ರೋಗ ಬಂದರೆ ಅದನ್ನು ತಡ್ಕೊಳ್ಳೋದು ಹೇಗೆ ಅಂತ. ಇಮ್ಯುನಿಟಿ ಇಮ್ಯುನಿಟಿ ಈಗ ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತದೆ ಬಿಕಾಸ್ ಆಫ್ ಅಗೇನ್ ನಮ್ಮ ಮನಸ್ಸಿನಿಂದ. ಮನಸ್ಸಿಗೂ ನಾಲ್ಗೆಗೂ ಬಹಳ ಬಹಳ ನಿಕಟವಾದ ಸಂಬಂಧ. ಈ ಸಂಬಂಧವನ್ನು ಯಾವ ರೀತಿ ಒಳ್ಳೆಯದಕ್ಕೆ ಬೆಳೆಸ್ಕೋಬೇಕು ಅಂತ ಹೇಳಿದರೆ, ಅದೇ ಆ ಒಂದು ಸಕಾರಾತ್ಮಕವಾದ ವೇದಾಂತದ ಚಿಂತನೆಯನ್ನು ರಕ್ತನಾಳದ ಒಳಗೆ ಹೋಗಿದೆ. ಏನಪ್ಪ ವೇದಾಂತ ಅಂದರೆ, ಯಾವುದೇ ಧರ್ಮದ ಯಾವುದೇ ಸ್ವಾಮೀಜಿಗಳು ಅಥವಾ ಮುಲ್ಲಾಗಳು ಬಿಷಪ್ಸ್ಗಳು ಯಾರೂ ಕೆಟ್ಟದ್ದು ಹೇಳಿದ, ಅದರಲ್ಲಿರೋ ಒಳ್ಳೆಯ ಸಾರವನ್ನು ಮನಸ್ಸಿಗೆ ಹಾಕ್ಕೊಂಡು ಅದನ್ನು ಮಾತಾಡೋಕ್ಕೆ ಮುಂಚೆ ಮನಸ್ಸನ್ನ ನಾಲ್ಗೆಗೆ ಮೊದಲು ಒಳ್ಳೆಯದನ್ನು ನಾಲಿಗೆ ಕೊಡು. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯು. ಏನು ಚೆನ್ನಾಗಿ ಹೇಳಿದ್ದಾರೆ ಪುರಂದರ್ ಸರ್ ಅವ್ರಿಗೆ. ಎಷ್ಟು ಅಂದರೆ ಎಂಥ 400 ವರ್ಷಗಳ ಹಿಂದೆ ಈ ಮಾತಿನಿಂದ ಆಗುವಂಥದ್ದನ್ನು ಬೇಕಾದಷ್ಟು ಆ ಥರ ರಚನೆಗಳಿವೆ. ತಕ್ಷಣವೇ ಗುಣ ಹೊಂದುತ್ತೀಯ, ನೀ ಯಾವಾಗ ಹಾಗೆ ಮಾಡ್ತೀಯ ಅಂದರೆ ಸುಮ್ಮನೆಯೇ ಸುಮ್ಮನೆ ಇದ್ಬಿಡೋದು, ಏನೂ ಮಾಡ್ದೇ. ಆಗ ಒಂದು ಸತಿ ಒಂದು ನಿಮಿಷ ನಾನು ಈಗ ಮಾಡೋದು ಸರಿನಾ ಇಲ್ಲ ಅಂತ ನಾವು ಅದನ್ನು ಸಾಫ್ಟ್ವೇರ್, ಎಲ್ಲದಕ್ಕೂ ಸಾಫ್ಟ್ವೇರ್ ಹಾಕೋತೀವಿ, ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತ ನಾವು ಸ್ವಾಮೀಜಿಯವರು ಹೇಳಿದ್ದನ್ನು ನಾವು ಈ ಕಾಲಕ್ಕೆ ಹೊಂದಿಸ್ಕೋಬೋದು. ನಾವು ಅದಕ್ಕೆ ಎಲ್ಲ ನೋಡಿ, ಈಗ ನಮ್ಮದು ಮೊಬೈಲ್ ಬಂತು ಅಂದರೆ ನಿಮ್ಮ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಅಂತಾರೆ. ಇದರಲ್ಲಿ ಓಲ್ಡ್ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ಮಾಡೋ ಹಾಗೆ ಮಾಡ್ಕೋಬೇಕು. ಹಾಗೆ ಈ ಸಾಫ್ಟ್ವೇರ್ನ ಹಾಕ್ಕೊಂಡ್ರೆ ಈ ಆಟೋ ಸಜೆಷನ್ ಅಂತ ಹೇಳ್ತಾರೆ. ಇದಕ್ಕೆ ಸೆಲ್ಫ್ ಸ್ವಯಂ ಸಲಹೆ ಅಷ್ಟೇ. ನಾವೇನು ಮಾಡ್ತೀವಿ, ಸಲಹಾ ಕೇಂದ್ರಗಳಿಗೆ ಹೋಗ್ತೀವಿ, ಎಲ್ಲದಕ್ಕೂ ಸಲಹಾ ಕೇಂದ್ರ. ನೋ,
ಪ್ರಕೃತಿ ನಮಗೆ ಕೊಟ್ಟಿರುತ್ತೆ. ನಮಗೆ ಆಗ ಒಂದು ರೀತಿ ನಕಾರಾತ್ಮಕವಾದ ಅಜ್ಞಾನದ ಮುಸುಕಿರುತ್ತೆ. ಅದಕ್ಕೆ ಒಂದು ಯಾರು ಬರೆದಿರೋದು, ಮುಸುಕು ತೆಗೆಯಿ ಮಾಯಾಂಗಣೆ ಅಂತ. ಇದು ಮಾಯೆ, ನಾವೊಂಥರ ಗೊತ್ತಿಲ್ಲದೆ ಮಾಯಕ್ಕೆ ಸಿಲುಕ್ಬಿಟ್ಟಿರ್ತೀವಿ. ಅದು ಮನಸ್ಸಿಗೆ ಬಹಳ ಶಕ್ತಿಯನ್ನು ಕೊಡುತ್ತೆ. ಆಟೋ ಸಜೆಷನ್ ಇದೆಯಲ್ಲ, ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಆಟೋ ಸಜೆಷನ್ ಕೊಟ್ಕೊ, ಎಸ್ ಐ ವಿಲ್ ಡೂ ಇಟ್, ಏನು ಕಷ್ಟ ಇಲ್ಲ, ಎತ್ಕೋತಾನೆ ಏನು ಹೇಳಿದ್ರು ಕಷ್ಟ 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 ಅಂದರೆ, ಕಷ್ಟವಾದರೆ ಕಲ್ಲು ಸಕ್ಕರೆ, ಇಷ್ಟವಾದರೆ ಹಾಲು ಸಕ್ಕರೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ಅದಕ್ಕೆ ಕಲ್ಯಾಣಿ ತೆಗೆದುಕೊಂಡಿರೋದು. ಮುಂದಿನ ಸಂಚಿಕೆಯಲ್ಲಿ ಈ ಕಷ್ಟ ನಷ್ಟ ಇಷ್ಟ ಈ ಮೂರನ್ನ ಒಂದು ಟ್ರಯಾಂಗಲ್ ಮಾಡಿ ನೋಡೋ ಪ್ರಯತ್ನ ಮಾಡೋಣ. ನಮಸ್ಕಾರ.